program do not support the use of any type of tobacco products, such as bidi, cigarettes, keni, sabba, etc., or their promotion in any manner. ಯೋಚನೆ ಮಾಡ್ತಾ
ಮಾಡ್ತಿದೀಯಾ? ಹತ್ರ ಬಾ. ಇದು ಇಂಟ್ರೊಡ್ಯೂಸ್ ಮಾಡ್ಕೊಳೋ ಸ್ಟೈಲು ನೋಡಿ, ನಿಮ್ ಫ್ರೆಂಡ್ನ ನೋಡಿ ಎಲ್ಲಾರು ಕಲ್ತ್ಕೊಳ್ಳಿ. ಹಲೋ, ಟೆಲ್ ಮಿ, ರ್ಯಾಕ್ ಮಾಡ್ತೀಯಾ? ಎಸ್. ಏನೀಗ
ಸ್ನೇಹ ತಾರಿ ಇಬ್ಬರಲ್ಲಿ ಪ್ರೀತಿ ತಾರಿ ಖುಷಿಯಾಗಿ ಅಲ್ಲಿವರೆಗೂ ಈ ಮದುವೆ ಮುಂಜಿಂತಲ್ಲ ನನ್ನ ಹತ್ರ ಮಾತಾಡ್ಬೇಡ. ನಿನಗ್ ತಿನ್ಸಕ್ಕಾದ್ರೆ ತಿನ್ಸು,
ಇಲ್ಲ ಅಂದ್ರೆ ನನ್ಗೆ ಊಟನೇ ಬೇಡ. ಅಯ್ಯೋ ಅಂದಾಗಂದ ಬಾಬಾ ಬಾ, ಇನ್ಮೇಲೆ ನಿನ್ ಮದುವೆ ವಿಷಯ ಮಾತಾಡೋದೇ ಇಲ್ಲ. ಇನ್ನೊಂದ್ಸರಿ ಮಾತಾಡಿದ್ರೆ ಏನೇ ನಿಮ್ ದೊಡ್ಡಮ್ಮ ಕಾಂಪ್ಲೈನ್ ಬಾಯ್ ತಿನ್ಸೋ ತರ ಈ ಕಾಂಪ್ಲಿಕೇಟೆಡ್ ಬಾಯ್ ತಿನ್ಸ್ತಾ ಇದಾರೆ, ಅದು ಈ ಏಜ್ ನಲ್ಲಿ. ತಾಯಿ ಮಗನ್ ಪ್ರೀತಿಗೆ ಏಜ್ ಕೌಂಟ್ ಆಗಲ್ಲ ಕಣೆ. ನಮ್ ದೊಡ್ಡಮ್ಮ ದಿನಾ ರಾತ್ರಿ ಎಷ್ಟೇ ಹೊತ್ತಾದ್ರೂ ತನ್ ಮಗನಿಗ್ ತಾನೇ ತಿನ್ನಿಸ್ಬೇಕು. ಬಾಲೂನು ಹಾಗೆ ಯಾವಾಗ್ಲೂ ತನ್ ತಾಯಿ ಕೈಯಿಂದಾನೇ ತಿನ್ಬೇಕು. ಒಂದ್ ಕ್ಷಣ ಮಗ ಕಾಣ್ಲಿಲ್ಲ ಅಂದ್ರೆ ನಮ್ ದೊಡ್ಡಮ್ಮ ವಿಲ್ವಿಲ್ಲ ಅಂತ ಒದ್ದಾಡ್ ಬಿಡ್ತಾರೆ. ತಾಯಿಗೊಂಚೂರ್ ನೋವಾದ್ರೂ ಅವ್ನ ಅಳ್ತಾನೆ. ಅವನಿಗ್ ದುಃಖ ಆದ್ರೆ ಈ ತಾಯಿ ಜೀವನೇ ಹೊರಟೋಗುತ್ತೆ. ಇನ್ನೊಂದ್ ವಿಷಯ ಏನಂದ್ರೆ, ಬಾಲುಗ್ ಇಷ್ಟ ಆದವ್ರಿಗೆ ಒಂದ್ ಸ್ವಲ್ಪ ತೊಂದ್ರೆ ಆದ್ರೂ ಅವ್ನ್ ಸಹಿಸ್ಕೊಳಲ್ಲ. ಅವ್ನ್ ಇಷ್ಟ ಆದವ್ರನ್ನ ದೂರ ಮಾಡ್ಕೊಳಕ್ಕೂ ಅವ್ನ್ ಇಷ್ಟ ಪಡಲ್ಲ. ಅವನೊಂಥರ ಸೆನ್ಸಿಟಿವ್. ತಂದೆ ಇಲ್ಲದ ಮಗನ್ನ ಎಷ್ಟ್ ಪ್ರೀತಿಯಿಂದ ಬೆಳೆಸಿದ್ದಾರೆ ಅಂದ್ರೆ ಆ ತಂದೆ ನೆನಪೇ ಬರ್ದಾಗ ಬೆಳೆಸಿದ್ದಾರೆ. ಅಲ್ ನೋಡು, ಇದು ಕಣೆ ತಾಯಿ ಮಗನ್ ಪ್ರೀತಿ. ಆಕಾಶದಲ್ಲಿರೋ ಚಂದ್ರನ್ ತರ ಬಾಲು ಮತ್ತವನ್ ತಾಯಿ. ಏನಿಲ್ಲ,
ಇದಕ್ಕಂತಾರೆ ಗಂಡನ ಮೇಲಿರೋ ಭಯ ಭಕ್ತಿ ಅಂತ. ನಾವು ಕೆನಗೇಟ ಗಂಡಿನ ಕಡೆಯವರು ಬಂದ್ರೆ ನಿನಗೆ ಇಲ್ಲೇನ್ ಕೆಲ್ಸ? ಹೋಗಲ್ ಕೆಲ್ಸ ನೋಡು. ಅಯ್ಯೋ, ಈ ವಿಷಯದಲ್ಲಿ ನೀನು ಚಿಕ್ಕ ಮಗು ಬಾಲು. ನಿನ್ ತರ ಯೋಚನೆ ಮಾಡಿದ್ರೆ ಮುಗೀತು. ನಂತರ ಈ ಡೈರೆಕ್ಷನ್ ಅಲ್ಲಿ ಯೋಚನೆ ಮಾಡ್ಬೇಕಮ್ಮ. ಈಗ ನೀನೊಂದ್ ಬೈಕ್ ತಗೊಳ್ಳೋದಕ್ಕೆ ಶೋರೂಮ್ಗೆ ಹೋಗ್ತೀಯ ಅನ್ಕು. ಅಲ್ಲಿ ಒಂದ್ ಬಜಾಜ್ ಚೇತಕ್ ಇದೆ, ಪಕ್ಕದಲ್ಲಿ ಒಂದ್ ಪಲ್ಸರ್ ಇದೆ, ಎರಡು ಒಂದೇ ಕಂಪ್ನಿದು. ನೀನ್ ಯಾವ್ದನ್ ತಗೋತಿಯ? ಹಾಗೇನೆ ನೀನೊಂದ್ ಟಿವಿ ಶೋರೂಮ್ ಹೋಗ್ತೀಯ, ಅಲ್ಲಿ ಒಂದ್ ಪೋರ್ಟಬಲ್ ಟಿವಿ ಇದೆ, ಪಕ್ಕದಲ್ಲಿ ದೊಡ್ಡದಾಗಿರೋ ಪ್ಲಾಸ್ಮಾ ಟಿವಿ ಇದೆ. ನೀನ್ ಯಾವ್ದನ್ನ ಇಷ್ಟಪಡ್ತೀಯ? ಆಬ್ವಿಯಸ್ಲಿ ಎಲ್ಲರೂ ಕ್ಲಾಸ್ ಆಗಿರೋದನ್ನ ಇಷ್ಟಪಡ್ತಾರ ತಾನೆ. ಹಾಗೇನೆ ನಿನ್ ಚಿಕ್ಕಮ್ಮನ್ ಮಗಳು ಬಜಾಜ್ ಚೇತಕ್, ನಾನು ಪಲ್ಸರ್, ಅವಳು ಪೋರ್ಟಬಲ್, ನಾನು ಪ್ಲಾಸ್ಮಾ, ಅವಳು ಲೈಫ್ ಬಾಯ್, ನಾನು ಲಕ್ಸ್. ಈಗ ನಾನು ಹೊರಗಡೆ ಇದ್ದು ಗಂಡಿನ ಕಡೆಯವರೆಲ್ಲ ನನ್ನ ನೋಡಿ ಈ ಹುಡುಗಿ ಯಾರಪ್ಪ ಅಂತ ನನ್ನ ಕೇಳಿ ಮದ್ವೆ ಆಗೋ ಹುಡುಗ ನನ್ಗೇನಾದ್ರೂ ಕ್ಲೀನ್ ಬೋಲ್ಡ್ ಆಗೋದ್ರೆ ನಿಮ್ ಚಿಕ್ಕಮ್ಮನ್ ಮಗಳ ಗತಿ ಏನು? ಅಯ್ಯೋ ದೇವ್ರೇ, ನನ್ಗೆ ಯಾಕಯ್ಯ ಇಂತ ಅಂದಚಂದ ಕೊಟ್ಟೆ? ದೇವರ ದಯದಿಂದ ಲತಾ ಮದ್ವೆ ಆಗೋದ್ರೆ ಸಾಕು, ಆಮೇಲೆ ನನ್ಗೆ ಶಾರುಖ್, ಹೃತಿಕ್ ಯಾರಾದ್ರೂ ಸಿಗ್ತಾರೆ. ಅವರಿಬ್ಬರಿಗೂ ಆಲ್ರೆಡಿ ಮದುವೆ ಆಗಿ ಅಪ್ಪಂದ್ರೆ ಆಗಿದೆ. ಓವರ್ ಆಗಿ ಎಕ್ಸೈಟ್ ಆಗ್ಬೇಡ ಜನ್ಕಿ, ನೀನು ನಿನ್ನ ಉಗುಳ್ಕೊಳ್ಳೋಷ್ಟು ನೀನ್ ಸುಂದರವಾಗಿಲ್ಲ. ಪಲ್ಸರು ನೋಡೋದಕ್ಕೆ ಮಾತ್ರ ಚೆನ್ನಾಗಿದೆ, ಆದ್ರೆ ಮೈಲೇಜ್ ಕೊಡೋದು, ಸೇಫ್ಟಿ ಇರೋದು ಬಜಾಜ್ ಚೇತಕ್ಕೆ. ನೀನಲ್ಲಿದ್ರೆ ಏನೇನೋ ಆಗತ್ತೆ ಅಂತ ಭಯ ಪಡ್ಬೇಡ. ಮೊದ್ಲು ನಿನ್ ಮುಖನ ಕನ್ನಡಿ ನೋಡ್ಕೋ. ನಿನ್ನ ಹೆಸರು ಏನ್ ಹೇಳು? ಜಾನಕಿ. ನಿನ್ನ ಹೆಸರು ಹೇಳುತ್ತೆ, ಜಾ ಅಂದ್ರೆ ಜಾಸ್ತಿ, ನಾ ಅಂದ್ರೆ ನಕರ, ಕಿ ಅಂದ್ರೆ ಕಿರಿಕು ಅಂತ. ಅಷ್ಟೇ ಅಲ್ಲ, ನಿನ್ ಕೊಬ್ಬು ಜಾಸ್ತಿ, ಎಲ್ರು ನಿನ್ನ ಜಗಳಗಂಟಿ ಅಂತಾರೆ. ಹೆಣ್ಣಿಗೆ ಅದು ಭೂಷಣ ಅಲ್ಲಮ್ಮ. ಬಾಲು, ಇನ್ನೊಂದ್ಸಾರಿ ಸರಿಯಾಗ್ ಕನ್ನಡಿ ನೋಡು. ನೀನು ಈಕೆಗೆ ಸಾರಿ ಕೇಳ್ಬೇಕು. ಏನಂತ್ಯಾ?
ಗಂಡನ ಜೊತೆ ಮದುವೆ ಆಗಿ ಸುಖವಾಗಿರೋದಕ್ಕೂ
ದೇವ್ರ ಕಲ್ಲಾಗ್ಬಿಟ್ಟ. ನೀನ್ ಸುಖವಾಗಿರೋದು ನಾನ್ ನೋಡೋಕ್ ಆಗಲಿ ಇಲ್ವಲ್ಲೇ ನನ್ ಕನ್ನ. ಯಾರಪ್ಪ ನನ್ ಸಂತೋಷವಾಗಿಲ್ಲ ಅಂತ ಹೇಳಿದವರು? ಚಿಕ್ಕ ಮಗುತರ ನೋಡೋ ತಂದೆ ತಾಯಿ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ತಮ್ಮಂದರು, ಅಕ್ಕಂದರ ಮುಚ್ಚೋ ನಾತ್ನೀರು, ಚಿಂದಂತ ಮಗ, ಈ ರೀತಿ ಎಲ್ಲರ ಸೇವೆ ಮಾಡೋ ಭಾಗ್ಯ ಎಷ್ಟು ಜನ ಹೆಣ್ಮಕ್ಳಿಗೆ ಸಿಗುತ್ತೆ ಹೇಳಪ್ಪ? ಇದಕ್ಕಿಂತ ಇನ್ನೇನ್ ಬೇಕಪ್ಪ? ನನಗೂ ಈ ವಯಸ್ಸಿನದು ನಿನ್ನ ಹಾಗೆ ಎಲ್ಲರ ಸೇವೆನೂ ಮಾಡ್ಬೇಕು ಅನ್ನೋ ಆಸೆ ಮಗಳೆ. ಆದ್ರೆ ಏನ್ ಮಾಡ್ತೀಯಮ್ಮ, ನನಗೂ ವಯಸ್ಸಾಗೋಯ್ತು, ಇರೋ ಧೈರ್ಯನೂ ಕಡಿಮೆ ಆಗೋಯ್ತು. ತಾತ, ಯಾಕೆ ಇವತ್ತೇನೋ ಮಾತಾಡ್ಕೊಂಡು ತುಂಬಾ ಫೀಲ್ ಮಾಡ್ಕೊಂತ ಇದೀಯಾ? ನಾನು ಇದೀನಲ್ಲ, ನಿನ್ನ ಆಸೆ ಏನೇ ಇದ್ರು ನಾನ್ ನೆರವೇರಿಸ್ತೀನಿ, ನೀನ್ ಏನೇ ಅನ್ಕೊಂಡಿದ್ರು ನಾನ್ ಮಾಡ್ತೀನಿ, ನೀನ್ ಸಂತೋಷವಾಗಿ ನೋಡ್ಕೊಂಡಿರು ಅಷ್ಟೇ. ನೋಡ, ಬೆಳಗ್ಗೆ ಇಬ್ರು ಗಾಂಡ ತರ ದುಡ್ದಿದ್ದೀರಿ, ಹೊತ್ತಾಯ್ತು, ಹೋಗಿ ಮಲಕೋ ಹೋಗಿ. ಗುಡ್ ನೈಟ್ ಅಂತ.